ಹತ್ತನೇ ತರಗತಿಯಲ್ಲಿ ಅಭ್ಯಾಸ 1.2 ಈ ಒಂದು ಕೋಷ್ಟಕದಲ್ಲಿ ಜಾಗಗಳನ್ನು ತುಂಬಿರಿ ಅಂತೇಳಿ ಐತಿ. ಇದರಲ್ಲಿ ಸಮಾಂತರ ಶ್ರೇಣಿಯ ಮೊದಲನೇ ಪದನ ಏನಂತೇಳಿ ಕರಿತೀವಿ ನಾವು ಅಂದರೆ ಎ ಅಂತೇಳಿ ಕರಿತೀವಿ. ಅದರ ಸಾಮಾನ್ಯ ವ್ಯತ್ಯಾಸ ಡಿ ಆಗಿರುತ್ತದೆ. ಎನ್ನನೇ ಪದ ಮತ್ತು ಎನ್ನನೇ ಎ ಎನ್ ಪದ ಅಂತೇಳಿ ಹೇಳ್ತೀವಿ. ಎನ್ನನೇ ಎ ಎನ್ ಪದ ಆಗಿದೆ, ಹೌದಾ? ಈಗ ಇದನ್ನ ಯಾವ ಥರ ಸಾಲ್ವ್ ಮಾಡ್ಬೇಕಂದ್ರೆ ಇಲ್ಲಿ ಎ ಅಂದರೆ 7 ಐತೆ, ಹೌದಾ? ಎನ್ ಅಂದರೆ 8 ಕೊಟ್ಟಾರ, ಎ ಎನ್ ಅಂದರೆ 28. ಅದನ್ನೇ ಇಲ್ಲ ಐತೆ ನೋಡ್ರಿ, ಎ ಎನ್ ಈಸ್ ಈಕ್ವಲ್ಸ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ, ಹೌದಾ? ಇಲ್ಲಿ ಎ ಅಂದರೆ ಎಷ್ಟು ಕೊಟ್ಟಾರ ಅಂತೇಳಿ ನೋಡ್ಕೋಬೇಕು ನಾವು. ಎ ಅಂದರೆ ಈ ಕೋಷ್ಟಕದಲ್ಲಿ 7 ಕೊಟ್ಟಾರ, ಅದಕ್ಕೆ 7 ಬರ್ದಿನಿ. ಪ್ಲಸ್ ಎನ್ ಅಂದರೆ 8 ಬರ್ದಿನಿ, ಮೈನಸ್ 1 ಆ್ಯಸ್ ಇಟ್ ಇಸ್ ಸೇಮ್ ಬರ್ತೀವಿ. ಡಿ ಅಂದರೆ 3. ಇದು ಏನಾಗ್ತದೆ, 7 ಪ್ಲಸ್ 8 ಮೈನಸ್ 1 ಅಂದರೆ 7 ಆಗ್ತದೆ, ಇಂಟು ಇದು ಮಲ್ಟಿಪ್ಲೈ ಗುಣಿಲೆ 3 ಆಗ್ತದೆ. 7 ಪ್ಲಸ್ 7 3 21, 21 ಪ್ಲಸ್ 7 ಅಂದರೆ 28. ಅಂದರೆ ಏನು ಕಂಡುಹಿಡಿದ್ವಿ ನಾವು ಇಲ್ಲಿ, ಎಯನ್ನು ಕಂಡುಹಿಡಿದ್ವಿ, ಎಯನ್ನು ಕಂಡುಹಿಡಿದ್ವಿ. ಅದೇ ರೀತಿಯಾಗಿ ಇದರಲ್ಲಿ ಎ ಬೆಲೆ ಮೈನಸ್ 18 ಕೊಟ್ಟರೆ ಡಿನ ಕಂಡುಹಿಡಬೇಕು. ಎನ್ ಬೆಲೆ 10 ಐತಿ, ಎಯನ್ನ ಬೆಲೆ 0 ಐತಿ, ಹೌದಾ? ಅದಕ್ಕೆ ಎಎನ್ ಅಂದರೆ 0 ಐತಿ ಈಕ್ವಲ್ಸ್ ಟು ಎ ಅಂದರೆ ಮೈನಸ್ 18 ಪ್ಲಸ್ ಎನ್ ಅಂದರೆ 10 ಮೈನಸ್ 1 ಡಿ. 0 ಈಕ್ವಲ್ಸ್ ಟು ಮೈನಸ್ 18 ಪ್ಲಸ್ 10 ಮೈನಸ್ 1 ಅಂದರೆ 9 ಡಿ, ಹೌದಾ? ಈ ಮೈನಸ್ 18ನ ಎಡಗಡೆ ಬರೆದಾಗ ಏನಾಗ್ತದೆ, ಪ್ಲಸ್ 18 ಆಗುತ್ತದೆ ಈಕ್ವಲ್ಸ್ ಟು 9 ಡಿ, ಹೌದಾ? 9 ಡಿನ ಎಡಗಡೆ ಬರೀರಿ, ಪ್ಲಸ್ 8ನ ಬಲಗಡೆ ಬರೆದಾಗ ಏನಾಗ್ತದೆ ಅಂದರೆ 9 ಡಿ ಇದ್ದದ್ದು ಮೈನಸ್ ಡಿ ಆಗ್ತದೆ, ಇದು ಮೈನಸ್ 18 ಆಗ್ತದೆ. ಮೈನಸ್ ಮೈನಸ್ ಕ್ಯಾನ್ಸಲ್ ಮಾಡಿದರೆ ಡಿ ಈಕ್ವಲ್ಸ್ ಟು 18 ಡಿವೈಡೆಡ್ ಬೈ 9, ಹೌದಾ? 9 9 9 18, ಡಿ ಈಕ್ವಲ್ಸ್ ಟು 2 ಅಂತೇಳಿ ಬರ್ತದೆ. ಡಿದ ಬೆಲೆ 2, ಹೌದಾ? ಅದೇ ರೀತಿಯಾಗಿ ಮೂರನೇದು, ಈ ಮೂರನೇನಲ್ಲಿ ಏನು ಕೊಟ್ಟಾರಂದರೆ ನಾವು ಏನ ಬೆಲೆನ ಕಂಡುಹಿಡಬೇಕು, ಹೌದಾ? ಏನ ಬೆಲೆ ಕಂಡುಹಿಡಬೇಕಾಗ್ತದೆ. ಎ ಎನ್ ಬೆಲೆ ಏನು ಕೊಟ್ಟಾರಂದರೆ ಮೈನಸ್ 5 ಕೊಟ್ಟಾರ ಈಕ್ವಲ್ಸ್ ಟು ಎ ಪ್ಲಸ್ ಎನ್ ಬೆಲೆ 18 ಮೈನಸ್ 1, ಡಿ ಬೆಲೆ ಮೈನಸ್ 3. ಈ ಮೈನಸ್ 5 ಆ್ಯಸ್ ಇಟ್ ಇಸ್ ಸೇಮ್ ಈಕ್ವಲ್ಸ್ ಟು ಎ ಪ್ಲಸ್ 18 ಮೈನಸ್ 1 ಅಂದರೆ 17 ಬರ್ತದೆ, ಇಂಟು ಮೈನಸ್ 3. ಈ ಮೈನಸ್ 5 ಈಕ್ವಲ್ಸ್ ಟು ಎ 17 ಮೂರಲೆ 51, ಮೈನಸ್ 51. ಈ ಮೈನಸ್ 51 ಎಡಗಡೆ ಬರೆದಾಗ ಪ್ಲಸ್ 51 ಆಗ್ತದೆ. ಇಲ್ಲಿ ಮೈನಸ್ 5 ಆ್ಯಸ್ ಇಟ್ ಇಸ್ ಸೇಮ್ ಬರ್ತದೆ, ಈಕ್ವಲ್ಸ್ ಟು ಎ ಬರ್ತದೆ. 51 ಮೈನಸ್ 5 ಅಂದರೆ ಏನಾಗ್ತದೆ ಅಂದರೆ 46 ಆಗ್ತೈತೆ. ಅಂದರೆ ಏನ ಬೆಲೆ ಏನಾಗ್ತದೆ ಇಲ್ಲಿ ಅಂತಂದರೆ 46 ಆಗುತ್ತದೆ. ಏನ ಬೆಲೆ 46, ಹೌದಾ? ಅದೇ ರೀತಿಯಾಗಿ ನಾಲ್ಕನೇ ಲೆಕ್ಕದಲ್ಲಿ ಎ ಎನ್ ಬೆಲೆ ಏನು ಕೊಟ್ಟಾರಂದರೆ 3.6 ಕೊಟ್ಟಾರ ಈಕ್ವಲ್ಸ್ ಟು ಎ ಅಂದರೆ ಮೈನಸ್ 18.9 ಪ್ಲಸ್ ಎನ್ ಮೈನಸ್ 1, ಡಿ ಅಂದರೆ 2.5. ಅಂದರೆ ಇಲ್ಲಿ ಎನ್ನ ಬೆಲೆ ಕೊಟ್ಟಿಲ್ಲ, ಹಂಗಾಗಿ ನಾವು ಎನ್ನ ಬೆಲೆನ ಕಂಡುಹಿಡಬೇಕಾಗುತ್ತದೆ. ಇಲ್ಲಿ 3.6 ಪ್ಲಸ್ 18.9 ಅಂದರೆ 22.5 ಆಗ್ತದೆ ಈಕ್ವಲ್ಸ್ ಟು ಎನ್ ಮೈನಸ್ 1 ಇಂಟು 2.5. ಇಲ್ಲಿ 22.5 ಡಿವೈಡೆಡ್ ಬೈ 2.5, ಪಾಯಿಂಟ್ ಪಾಯಿಂಟ್ ಕ್ಯಾನ್ಸಲ್ ಆದರೆ ಏನು ಉಳಿತದೆ, 225 ಡಿವೈಡೆಡ್ ಬೈ ಅಂದರೆ 225 ಡಿವೈಡೆಡ್ ಬೈ 25 ಉಳಿತದೆ. 5 25 ಈಗ 225 ಡಿವೈಡೆಡ್ ಬೈ 25, 5 25 5 4 20 2 ಉಳಿತು, 5 25 5 1 5 5 9 45 9/1 ಅಂದರೆ ವ್ಯಾಲ್ಯೂ 9 ಆಗ್ತದೆ, 9 ಎನ್ ಮೈನಸ್ 1. ಇದನ್ನು ಎನ್ ಮೈನಸ್ 1 ಈಕ್ವಲ್ಸ್ ಟು 9 ಅಂತ ಕೂಡ ಬರಿಬೋದು, ಹೌದಾ? ಈಗ ಎನ್ ಈಕ್ವಲ್ಸ್ ಟು ಈ ಮೈನಸ್ 1ನ ಬಲಗಡೆ ತೊಗೊಂಡಾಗ ಏನಾಗ್ತದೆ ಅಂದರೆ ಪ್ಲಸ್ 1 ಆಗ್ತದೆ. 9 ಪ್ಲಸ್ 1 ಅಂದರೆ ಮೊತ್ತವು 10 ಬರುತ್ತದೆ. ಅದೇ ರೀತಿಯಾಗಿ ಮೊತ್ತವು 10 ಅಂದರೆ ಇಲ್ಲಿ 4ರಲ್ಲಿ ಎಷ್ಟು ಬರಿಬೇಕಂದ್ರೆ 10 ಅಂತೇಳಿ ಬರಿಬೇಕು ಕೋಷ್ಟಕದಲ್ಲಿ. ನೆಕ್ಸ್ಟ್ 5th ಐದನೇ ಲೆಕ್ಕ. ಇಲ್ಲಿ ಎ ಎನ್ ಈಕ್ವಲ್ಸ್ ಟು ಎನ ಬೆಲೆ 3.5 ಕೊಟ್ಟಾರ ಪ್ಲಸ್ ಎನ್ ಬೆಲೆ 105 ಕೊಟ್ಟಾರ ಮೈನಸ್ 1, ಡಿನ ಬೆಲೆ 0 ಐತಿ. ಎ ಎನ್ ಈಕ್ವಲ್ಸ್ ಟು 3.5 ಪ್ಲಸ್ 105ರಲ್ಲಿ 1 ಕಳೆದ್ರೆ 104 ಇಂಟು 0. ಎ ಎನ್ ಈಕ್ವಲ್ಸ್ ಟು 3.5 ಪ್ಲಸ್ ಇಲ್ಲಿ 104 ಇಂಟು 0 ಅಂದರೆ ಮೊತ್ತವು 0 ಆಗಿರ್ತದೆ. ಹಂಗಾಗಿ ಇಲ್ಲಿ ಏನು ಬರ್ತದೆ, ಎ ಎನ್ನ ಬೆಲೆ 3.5 ಬರುತ್ತದೆ.
ಏನ ಬೆಲೆ ಏನು ಬರ್ತದೆ? 3.5. ಹೌದಾ ಪ್ರೀತಿಯ ವಿದ್ಯಾರ್ಥಿಗಳೇ, ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಕ್ವೆಶ್ಚನ್ ನಂಬರ್ 2 ಬಗ್ಗೆ ವಿವರಣೆ ನೀಡಲಾಗುತ್ತದೆ.